ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಹಣದ ಸಮಸ್ಯೆಗೆ ಸಂಬಂಧಪಟ್ಟಂತೆ ಇವತ್ತು ಒಂದು ತುಂಬ ಸರಳವಾದ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ಈಗ ಶುರು ಮಾಡೋಣಂತೆ ನೋಡಿ ಒಂದು ಸರಳ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಒಂದು ತೆಂಗಿನಕಾಯಿ ಬೇಕಾಗುತ್ತೆ ಚೆನ್ನಾಗಿರುವಂಥ ಒಂದು ಕಾಯಿಯನ್ನು ತೆಗೆದುಕೊಳ್ಳಿ ಅಂದರೆ ಎಳೆಯ ಕಾಯಿ ಇರುತ್ತಲ್ಲ ಆ ರೀತಿಯಾಗಿ ತೆಗೆದುಕೋಬೇಡಿ ಸ್ವಲ್ಪ ಚೆನ್ನಾಗಿರೋಂಥದ್ದು ನೋಡಿ ಕಾಯಿಯನ್ನು ತೆಗೆದುಕೊಳ್ಳಿ ಅದನ್ನು ಮೊದಲು ನಾವು ಅದ್ರ ಮೇಲಿರುವಂಥ ನಾರನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಅದನ್ನು ಶುದ್ಧಿ ಮಾಡಿ ತೆಗೆದಿಟ್ಕೊಳ್ಳಿ ನಂತರ ಏನು ಮಾಡಬೇಕಂದ್ರೆ ಅರಿಶಿಣಕ್ಕೆ ಸ್ವಲ್ಪ ಗಂಗಾಜಲವನ್ನು ಹಾಕ್ಕೊಳ್ಳಿ ಹಾಕ್ಬಿಟ್ಟು ಅದನ್ನು ಒಂದು ಪೇಸ್ಟ್ ರೀತಿಯಲ್ಲಿ ತಯಾರಿ ಮಾಡಿಕೊಂಡು ಅದನ್ನು ಆ ಕಾಯಿಯಲ್ಲಿ ಜುಟ್ಟು ಸಮೇತ ಬಿಡಬಾರ್ದು ಪ್ರತಿಯೊಂದು ಕ ಭಾಗದಲ್ಲೂ ಕೂಡ ನಾವು ನೀಟಾಗಿ ಆ ಒಂದು ಅರಿಶಿಣವನ್ನು ಹಚ್ಕೋಬೇಕಾಗುತ್ತೆ ಅದು ಸಂಪೂರ್ಣವಾಗಿ ಅರಿಶಿಣವನ್ನು ಹಚ್ಚಿ ರೆಡಿ ಮಾಡಬೇಕಾಗುತ್ತೆ ಹಾಗೆ ಇದನ್ನು ನಾವು ಯಾವ ಕಾರಣಕ್ಕೆ ಈ ಒಂದು ಪರಿಹಾರವನ್ನು ಮಾಡ್ಕೋಬೇಕಪ್ಪ ಅನ್ನೋದಾದರೆ ಮನೆಯಲ್ಲಿ ಈಗ ನೀವು ಮನೆ ಕಟ್ತಾ ಇರ್ತೀರಿ ನಮಗೆ ಅವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಹಣದ ಸಮಸ್ಯೆ ಮನೆ ಕಟ್ತಾ ಇದ್ದೀವಿ ಅಂತಂದ್ರೆ ಹಣದ ಒಂದು ಸಮಸ್ಯೆ ಬಂದೇ ಬರುತ್ತೆ ಆಗೇನು ಮಾಡಿರ್ತೀರಿ ಅಂತಂದರೆ ಒಂದು ಯಾರನ್ನಾರ ಕೇಳಿರ್ತೀರಿ ಅಥವಾ ಬ್ಯಾಂಕಲ್ಲೇ ಲೋನಿಗೆ ಅಪ್ಲೈ ಮಾಡಿರ್ತೀರಿ ಆದರೆ ಲೋನ್ ಸ್ಯಾಂಕ್ಷನ್ ಆಗ್ತಾ ಇರ್ತಿಲ್ಲ ಅಥವಾ ಯಾರ ಹತ್ರ ಕೇಳಿರ್ತೀರಿ ಅವ್ರ ಹತ್ರ ದುಡ್ಡು ದುಡ್ಡು ಇರುತ್ತೆ ಆದ್ರೆ ಅವ್ರು ನಿಮಗೆ ಕೊಡೋದಕ್ಕೆ ಅವರು ಮನಸ್ಸು ಮಾಡೋದಿಲ್ಲ ಆಮೇಲೆ ಅದರ ನಂತರ ಈಗ ನೀವು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತನೋ ಅಥವಾ ಈಗ ಮನೆ ಕಟ್ಟಬೇಕು ಅಂತನೋ ಅಥವಾ ಸೈಡ್ ತಗೋಬೇಕು ಅಂತನೋ ನೀವು ಒಂದು ದುಡ್ಡನ್ನು ಜೋಡಣೆ ಮಾಡಿ ಇಟ್ಕೊಂಡಿರ್ತೀರಿ ಆದರೆ ಅದನ್ನು ಯಾವುದೋ ಒಂದು ಕಾರಣಕ್ಕೋಸ್ಕರ ನೀವು ಇನ್ನೊಬ್ರಿಗೆ ಕೊಟ್ಬಿಟ್ಟಿರ್ತೀರಿ ಅದು ಕೂಡ ನಮಗೆ ವಾಪಸ್ ಬರ್ತಾ ಇರೋದಿಲ್ಲ ಈ ರೀತಿಯಾಗಿ ಒಂದು ಹಣದ ಸಮಸ್ಯೆ ಇದ್ದಾಗ ನಾವು ಈ ರೀತಿಯಾಗಿ ಒಂದು ಸರಳವಾದ ಪರಿಹಾರ ಮಾಡ್ಕೋಬೋದು ನೋಡಿ ಕಾಯಿಗೆ ನಾನು ಸಂಪೂರ್ಣವಾಗಿ ಅರಿಶಿಣವನ್ನು ಹಚ್ಚಿದ್ದೇನೆ ಕಾಯಿ ಏನಪ್ಪ ಅಂತಂದರೆ ತೆಂಗಿನಕಾಯಿ ಒಂದು ಶಿವನ ಸ್ವರೂಪ ಹಾಗೆಯೇ ನೋಡಿ ಸ್ವಲ್ಪ ಕುಂಕುಮವನ್ನು ತೆಗೆದುಕೋಬೇಕು ಆ ಕುಂಕುಮಕ್ಕೆ ನಾವು ತುಪ್ಪವನ್ನು ಹಾಕಬೇಕಾಗುತ್ತೆ ಒಂದು ಪಕ್ಷ ನಿಮ್ಮನೇಲಿ ತುಪ್ಪ ಇಲ್ಲ ಅಂತಂದರೆ ಆ ದೇವರಿಗೆ ಉಪಯೋಗಿಸುವಂಥ ಎಣ್ಣೆ ಅಥವಾ ಕೊಕೋನೆಟ್ ಆಯಿಲನ್ನು ಉಪಯೋಗಿಸ್ಕೊಳ್ಳಿ ಸಾಕು ನೋಡಿ ಅದನ್ನು ನೀಟಾಗಿ ಕಲಸಿ ಇಟ್ಕೋಬೇಕು ಗಂಟಿಲ್ಲದನೇ ರೀತಿಯಲ್ಲಿ ನೀವು ಕಲಸಿ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಅದರ ನಂತರ ಕಾಯಿಯ ಮೇಲೆ ನಾವು ಶ್ರೀಮ್ ಅಂತ ಹೇಳಿ ಬರಿಬೇಕು ಶ್ರೀಮ್ ಅನ್ನೋದು ಲಕ್ಷ್ಮೀ ಅಮ್ಮನವರದೊಂದು ಬೀಜಾಕ್ಷರ ಮಂತ್ರ ಹಾಗೆ ನಾನು ಅದು ಆ ಒಂದು ಮಂತ್ರವನ್ನು ಬರೆಯೋದಕ್ಕೆ ನಾನು ಏರ್ಬಡ್ಸ್ನ ಉಪಯೋಗಿಸ್ಕೊಳ್ತಾ ಇದ್ದೇನೆ ಏರ್ಬಡ್ಸ್ನೂ ಕೂಡ ಆದಷ್ಟು ಹೊಸದಾಗಿಯೇ ನೀವು ತೆಗೆದುಕೋಬೇಕು ಮತ್ತು ಹಳೆದನ್ನೆಲ್ಲ ತೆಗೆದುಕೊಳ್ಳೋಕೆ ಹೋಗಬೇಡಿ ಹಾಗೆ ನೀವು ಕೈಯಲ್ಲೂ ಕೂಡ ನೀವು ಬರಿಬೋದು ನಾನು ಈ ಏರ್ಬಡ್ಸ್ ಉಪಯೋಗಿಸ್ಕೊಂಡ್ರೆ ಸ್ವಲ್ಪ ನೀಟಾಗಿ ಬರುತ್ತೆ ಅಕ್ಷರಗಳು ಅಂತೇಳಿ ನಾನು ಏರ್ಬಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ನೀವು ಒಂದು ಬೆರಳಿನ ಸಹಾಯದಿಂದನೂ ಕೂಡ ನೀವು ಶ್ರೀಮ್ ಅಂತ ಹೇಳಿ ಬರಿಬೇಕಾಗುತ್ತೆ ಮಾಡಿ ಈ ಪರಿಹಾರವನ್ನು ನಾವು ಎಂದು ಮಾಡ್ಕೋಬೇಕು ಅನ್ನುವುದಾದರೆ ನೀವು ಯಾವ ಒಂದು ದಿನದಲ್ಲೂ ಕೂಡ ಮಾಡ್ಬೋದು ಅಂದ್ರೆ ನಮಗೆ ಕಷ್ಟಗಳು ಹೆಚ್ಚಾದಾಗ ನೀವು ಇದು ಮಾಡ್ಬೋದು ಆದರೆ ಆದಷ್ಟು ನೀವು ಫ್ರೈಡೇ ಇಲ್ಲ ಅಂತಂದರೆ ಮಂಡೇ ಇವೆರಡು ಒಂದು ದಿವಸದಲ್ಲಿ ಮಾಡ್ಕೊಂಡ್ರೆ ತುಂಬಾನೇ ನಿಮಗೆ ಒಳ್ಳೆಯದಾಗುತ್ತೆ ಅಂದರೆ ನೀವು ಏನು ಒಂದು ಹಣದ ಬಗ್ಗೆ ನೀವು ಅಂದ್ಕೊಂಡಿರ್ತೀರೋ ಅಥವಾ ಯಾರು ಲೋನ್ ಬರಬೇಕು ಅಂತನೋ ಅಥವಾ ಯಾರಾದರೂ ಕೊಡಬೇಕು ಅಂದ್ಕೊಂಡಿರ್ತೀರೋ ಅದು ನಿಮಗೆ ಶೀಘ್ರದಲ್ಲಿ ನೆರವೇರುತ್ತೆ ಹಾಗೆ ನೋಡಿ ನಾವೀಗ ಶ್ರೀಮಂತ ಹೇಳಿ ಬರೆದು ನಾವು ಇದನ್ನು ಏನು ಮಾಡಬೇಕಂದ್ರೆ ಈಗ ವಾರ ತಿಳ್ಕೊಂಡ್ರಿ ಸೋಮವಾರ ಅಥವಾ ಒಂದು ಶುಕ್ರವಾರ ಮಾಡಬೇಕು ಅಂತ ನೀವು ಅವು ಎರಡು ದಿವಸದಲ್ಲಿ ಒಂದು ದಿವಸ ನೀವು ಆದಷ್ಟು ಅರ್ಲಿ ಮಾರ್ನಿಂಗ್ ಇದನ್ನು ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಒಂದು ಪಕ್ಷ ಬೆಳಗ್ಗೆ ನಮಗೆ ಟೈಮ್ ಆಗಲೇ ಇಲ್ಲ ನಾವು ರೆಡಿ ಮಾಡ್ಕೊಂಡಿದ್ವಿ ಅನ್ನೋದಾದರೆ ನೀವು ಸಂಜೆ ಸೂರ್ಯಾಸ್ತ ಆದ ನಂತರ ನೀವು ಮಾಡೋ ಮಾಡ್ಕೋಬೋದು ಆದರೆ ಆದಷ್ಟು ನೀವು ಬೆಳಗ್ಗೆನೇ ಮಾಡೋದಕ್ಕೆ ಪ್ರಯತ್ನ ಪಡಿ ಹಾಗೇನೆ ಇದನ್ನು ನೀವು ಶ್ರೀಮಂತ ಹೇಳಿ ಬರೆದು ನೀವು ಏನು ಮಾಡಬೇಕಂದ್ರೆ ಒಂದು ಹಿತ್ತಾಳೆ ಪ್ಲೇಟನ್ನು ತೆಗೆದುಕೋಬೇಕು ಆ ಪ್ಲೇಟಲ್ಲಿ ನೀವು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಅದರ ನಂತರ ನಾವು ಈ ಕಾಯಿಯನ್ನು ಇಡಬೇಕು ಇಟ್ಟು ನೀವು ಹನ್ನೊಂದು ರುಪಿ ಕಾಯಿನ್ ತಗೋಬೇಕು ಒಂದು ರುಪಿ ಕಾಯಿನ್ ಆದರೂ ತಗೋಬೋದು ಹನ್ನೊಂದು ಕಾಯಿನ್ ತೆಗೆದುಕೋಬೇಕು ಒಂದು ರುಪಿ ಅಥವಾ ಫೈವ್ ರುಪೀಸ್ ಈ ಥರನ ತೆಗೆದುಕೊಬೋದು ಒಟ್ಟು ಹನ್ನೊಂದು ಕಾಯಿನನ್ನು ನೀವು ತೆಗೆದುಕೋಬೇಕಾಗುತ್ತೆ ನೋಡಿ ಈಗ ಶ್ರೀಮಂತ ಹೇಳಿ ನಾನು ಈಗ ಬರೆದಿರೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೇನೆ ಮುಂಭಾಗದಲ್ಲಿ ಹೇಳಿ ಬರ್ದಿರ್ತೀರಿ ಹಾಗೆ ಹಿಂಭಾಗದಲ್ಲಿ ನಾವು ಹಾಗೆ ಖಾಲಿ ಬಿಡೋದಕ್ಕೆ ಹೋಗಬಾರ್ದು ನಾವು ಶ್ರೀಗಂಧ ಮತ್ತು ಅರಿಶಿಣ ಕುಂಕುಮವನ್ನು ಹಚ್ಚಿ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಹಾಗೆಯೇ ಇದನ್ನು ನಾವು ಎಷ್ಟು ದಿವಸಗಳು ಮಾಡಬೇಕು ಅಂತಂದರೆ ನೀವು ಇವತ್ತು ಒಂದು ಶುಕ್ರವಾರ ಶುರು ಮಾಡಿದ್ದೀರಿ ಅಂದರೆ ಅಂದಿನಿಂದ ಅಂದಿನ ದಿವಸದಿಂದ ನೀವು ಕೌಂಟ್ ಮಾಡಬೇಕು ತರ್ಟಿ ಡೇಸ್ ಆಗಬೇಕು ಅಂದರೆ ಮೂವತ್ತು ದಿವಸಗಳು ಕಳಿಬೇಕು ಅಲ್ಲಿವರೆಗೂ ನೀವು ಇದು ದೇವರ ಮನೇಲೇ ಇಟ್ಕೋಬೇಕಾಗುತ್ತೆ ಇದನ್ನು ಇಡಬೇಕಾದ್ರೆ ನೀವು ಆ ದಿಕ್ಕುಗಳಲ್ಲೇ ಇಡಬೇಕು ಆ ರೀತಿ ಏನಿಲ್ಲ ನಿಮಗೆ ಎಲ್ಲಿ ಒಂದು ಸುರಕ್ಷಿತವಾದ ಸ್ಥಳ ಇದೆ ನಿಮಗೆ ಎಲ್ಲಿ ಅದು ಪ್ಲೇಸ್ ಜಾಗ ಖಾಲಿ ಇದೆ ಅನ್ನೋ ಒಂದು ಪ್ಲೇಸಲ್ಲಿ ನೀವು ಇಡ್ಬೋದು ಹಾಗೆಯೇ ಇದನ್ನ ನಂತರ ನಾವು ಏನು ಮಾಡಬೇಕಂದ್ರೆ ದಿನನಿತ್ಯನೂ ಹೂವನ್ನು ಅಕ್ಷತೆ ಹಾಕಿ ಹೂವನ್ನು ಇಡಬೇಕು ಅಷ್ಟೇ ನೀವು ಮಾಡಬೇಕಾಗಿರೋದು ಹಾಗೆ ನಿಮ್ಮ ಸಂಕಲ್ಪ ಏನಿದೆಯೋ ಅದು ನೀವು ಕೇಳ್ಕೋಬೇಕು ಮೊದಲು ನೀವು ಫಸ್ಟ್ ಡೇ ನೀವು ಪೂಜೆ ಮಾಡಬೇಕಾದ್ರೆ ನಿಮ್ಮ ಸಂಕಲ್ಪವನ್ನು ಕೇಳ್ಕೋಬೇಕು ಹಿಂಗೆ ನಮಗೆ ಹಣದ ಸಮಸ್ಯೆ ಇದೆ ಅಥವಾ ನಾವು ಹಿಂಗೆ ಲೋನ್ ಮಾಡಿದ್ದೀವಿ ಅಥವಾ ನೀವು ಏನಾದರೂ ಒಂದು ಗಿರಿವಿ ಇಟ್ಟಿರ್ತೀರಿ ಅಂದರೆ ಗೋಲ್ಡ್ ಆಗಿರ್ಬೋದು ಏನಾದರೂ ಒಂದು ನೀವು ಬ್ಯಾಂಕಲ್ಲಿ ಒಂದು ಗಿರಿವಿ ಇಟ್ಟು ಲೋನ್ ತೆಗ್ದಿರ್ತೀರಿ ಅದು ನಿಮಗೆ ದುಡ್ಡು ಅಮೌಂಟ್ ಆಗ್ತಾ ಇರೋದಿಲ್ಲ ಆ ಒಂದು ಸಮಯದಲ್ಲಿ ನೀವು ಅದನ್ನು ಬಿಡಿಸ್ಕೊಳ್ಳೋಕ್ಕೂ ಕೂಡ ನೀವು ಇದೊಂದು ಪ್ರಯತ್ನ ಮಾಡ್ಬೋದು ಹಾಗೆ ಲೋನ್ ಆಗೋದಕ್ಕೂ ಕೂಡ ನೀವು ಈ ಒಂದು ಪರಿಹಾರವನ್ನು ಮಾಡ್ಕೋಬೋದು ಇದನ್ನು ನೀವು ತರ್ಟಿ ಡೇಸ್ ಮಾಡಬೇಕಾಗುತ್ತೆ ಈಗ ಶುಕ್ರವಾರ ಮಾ ಶುರು ಮಾಡಿದ್ರೆ ಅಲ್ಲಿಂದ ನೀವು ಕೌಂಟ್ ಮಾಡಿಕೊಂಡು ತರ್ಟಿ ಡೇಸ್ ಮಾಡಿ ಹನ್ನೊಂದು ರೂಪಾಯಿ ಕಾಯಿನೂ ಕೂಡ ನೀವು ಆ ಕಾಯಿ ಹತ್ರನೇ ಇರಬೇಕು ದಿನನಿತ್ಯ ನೀವು ಒಂದು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಹೂವನ್ನು ಇಟ್ಟು ನೀವು ಧೂಪವನ್ನು ತೋರಿಸ್ಬೇಕಾಗುತ್ತೆ ಈಗ ನೀವು ಡೈಲಿ ಯಾವ ಟೈಮಲ್ಲಿ ಪೂಜೆ ಮಾಡ್ತೀರೋ ಅದೇ ಟೈಮಲ್ಲೇ ನೀವು ಇದನ್ನು ಮಾಡ್ಬೋದು ಆದರೆ ಫಸ್ಟ್ ಡೇ ಮಾತ್ರ ನೀವು ಅದಷ್ಟು ಅರ್ಲಿ ಮಾರ್ನಿಂಗ್ ಮಾಡಿ ಇಲ್ಲ ಅಂತಂದರೆ ಸಂಜೆ ಹೊತ್ತು ಮಾಡ್ಕೋಬೋದು ಸೆಕೆಂಡ್ ಡೇಯಿಂದ ನೀವು ದಿನನಿತ್ಯ ನಿಮ್ಮ ಮನೇಲಿ ನೀವು ಎಂಟು ಗಂಟೆ ಪೂಜೆ ಮಾಡ್ತಿರೋ ಎಷ್ಟು ಗಂಟೆ ಪೂಜೆ ಮಾಡ್ತೀರೋ ಆ ಒಂದು ಸಮಯದಲ್ಲಿ ನೀವು ಸಂಕಲ್ಪವನ್ನು ನೆನೆದು ಅದಕ್ಕೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಒಂದು ಹೂವನ್ನು ಇಟ್ಟರೆ ಅಷ್ಟೇ ಸಾಕು ಧೂಪವನ್ನು ತೋರಿಸ್ಬೇಕು ಅದೊಂದು ಇಂಪಾರ್ಟೆಂಟ್ ಅದು ಅಷ್ಟು ಮಾಡಿದ್ರೆ ಅಷ್ಟೇ ಸಾಕು ಹಾಗೆಯೇ ಇದನ್ನು ನೀವು ಮೂವತ್ತು ದಿವಸ ಕಳೆದ ಮೇಲೆ ಈ ಕಾಯಿಯನ್ನು ಏನು ಮಾಡಬೇಕಪ್ಪ ಅಂತಂದರೆ ನಿಮಗೆ ಮೂವತ್ತು ದಿವಸದೊಳಗೆ ನಿಮಗೆ ರಿಸಲ್ಟ್ ಸಿಗುತ್ತೆ ನೀವೇನು ಲೋನ್ ಅಪ್ಲೈ ಮಾಡಿರ್ತೀರೋ ಅಥವಾ ನಿಮಗೆ ಯಾರ ಥರ ದುಡ್ಡು ಕೇಳಿರ್ತೀರೋ ಅದು ನಿಮ್ಗೆ ಆಗೇ ಆಗುತ್ತೆ ಆ ಕೆಲಸ ಆದ ನಂತರ ಮೂವತ್ತನೇ ದಿವಸ ನೀವೇನು ಮಾಡಬೇಕು ಬೇಕು ಅಂತಂದರೆ ಮೂವತ್ತು ದಿವಸ ಕಳೆದ ಮೇಲೆ ಅದರ ನಂತರ ದಿವಸದಿಂದ ಅದನ್ನ ನೀವು ಹೋಗಿ ನೀವು ನಮ್ ಒಂದು ನಮಸ್ಕಾರ ಮಾಡ್ಕೋಬೇಕು ಮೊದಲು ದೇವ್ರ ಹತ್ರ ನಮಸ್ಕಾರ ಮಾಡಿಕೊಂಡು ನಮಗೆ ಕೆಲಸ ಆಗಿದೆ ಅಂತೇಳಿ ನಮಸ್ಕಾರ ಮಾಡಿಕೊಂಡು ಅದರ ನಂತರ ಅದನ್ನ ನೀವು ಹೋಗಿ ನೀವು ಹರಿಯೋ ನೀರಿಗೆ ಹಾಕಬೇಕು ಮತ್ತು ಅಲ್ಲಿ ಹಾಕೋದಕ್ಕೆ ಹೋಗಬೇಡಿ ಆದಷ್ಟು ಹರಿಯೋ ನೀರಿಗೆ ಹಾಕಿ ಒಂದು ಪಕ್ಷದಲ್ಲಿ ನೀವಿರುವಂಥ ಊರಿನಲ್ಲಿ ಹರಿಯೋ ನೀರು ಎಲ್ಲೂ ಸಿಗೋದಿಲ್ಲ ಅಂತಂದರೆ ಬಾವಿಯೊಳಗೂ ಕೂಡ ನೀವು ಹಾಕ್ಬೋದು ಆದರೆ ಅಲ್ಲಿ ಇಲ್ಲಿ ಎಲ್ಲ ಬಿಸಾಕೋದಕ್ಕೆ ಹೋಗಬೇಡಿ ಏನಂತಂದರೆ ಯಾರು ತುಳಿದಾಡಿದ್ರು ಅದು ನಿಮಗೆ ನಿಮಗೆ ತೊಂದರೆ ಆಗುವಂಥದ್ದು ಹಾಗಾಗಿ ಯಾರ ಕೈಗೂ ಸಿಗಬಾರ್ದು ಆ ರೀತಿಯಾಗಿ ಒಂದು ಪ್ಲೇಸಲ್ಲಿ ಇಡಬೇಕಾಗುತ್ತೆ ಅಂದರೆ ಬಾವಿಗೆ ಹಾಕಬೇಕು ಇಲ್ಲಾಂದರೆ ಹರಿಯೋ ನೀರಿಗೆ ಹಾಕಿದ್ರೆ ತುಂಬಾ ಒಳ್ಳೆಯದು ಇದಿಷ್ಟು ನೀವು ಪರಿಹಾರ ಮಾಡ್ಕೋಬೇಕು ಹಾಗೆಯೇ ಆ ಕಾಯಿಯ ಜೊತೆ ಇಟ್ಟಿರುವಂಥ ಹನ್ನೊಂದು ಕಾಯಿನ್ ಅಂದರೆ ಹನ್ನೊಂದು ನಾಣ್ಯಗಳು ಏನಿದೆಯೋ ಅದನ್ನು ನೀವು ನಿಮ್ಮ ಒಂದು ಸಂಕಲ್ಪ ಈಡೇರಿದ ನಂತರ ನೀವು ಕಾಯಿಯನ್ನು ಅರಿಯೋ ನೀರಿಗೆ ಹಾಕಿದ ನಂತರ ನೀವು ದೇವಸ್ಥಾನಕ್ಕೆ ಬಂದು ಅಂದರೆ ಯಾವ ನಿಮ್ಮ ಊರಲ್ಲಿರುವಂಥ ಯಾವುದೇ ಒಂದು ಅಮ್ಮನವರ ದೇವಸ್ಥಾನ ಆಗಿರ್ಬೋದು ಆ ಒಂದು ಅಮ್ಮನವರ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಿಕೊಂಡು ಅಷ್ಟು ಹನ್ನೊಂದು ಕಾಯಿನೂ ಕೂಡ ನೀವು ಆ ಉಂಡಿಗೆ ಹಾಕಬೇಕು ಇದಿಷ್ಟು ನೀವು ಪರಿಹಾರ ಮಾಡ್ಕೋಬೇಕಾಗಿರುವಂಥದ್ದು ಹಾಗೆಯೇ ಆ ಕಾಯಿಯ ಒಳಗೆ ಅಮ್ಮನವರು ಬಂದು ನೆಲೆಸಿರ್ತಾರೆ ಹಾಗಾಗಿ ನಮ್ಮ ಸಂಕಲ್ಪ ಏನೇ ಇದ್ದರೂ ಕೂಡ ತಿಂಗಳ ಒಳಗೆ ಈಡೇರುತ್ತೆ ಒಂದು ಪಕ್ಷದಲ್ಲಿ ಈಡೇರದ ಹೋದರೆ ನೀವು ಅದನ್ನು ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡ್ಬೋದು ಅಂದರೆ ಮುಂದಿನ ಮೂವತ್ತು ದಿವಸ ಕಳೆದ ನಂತರ ಅದರ ಮತ್ತೆ ನೆಕ್ಸ್ಟ್ ನೀವು ಇನ್ನೊಂದು ಹೊಸ ಕಾಯಿಯನ್ನು ಇಟ್ಟು ನೀವು ಸಂಕಲ್ಪ ಮಾಡ್ಕೋಬೋದು ಹಾಗೆ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತುಂಬಾ ಸರಳವಾದ ಪರಿಹಾರ ತಿಳಿಸ್ಕೊಟ್ಟಿದ್ದೇನೆ ನಂಬಿಕೆ ಇಟ್ಟು ನೀವು ಇದನ್ನು ಮಾಡಿ ಖಂಡಿತವಾಗ್ಲೂ ಅದರಲ್ಲಿ ನಿಮಗೆ ಒಂದು ಒಳ್ಳೆಯ ಪರಿಹಾರ ಸಿಗುತ್ತೆ ಅಂದರೆ ನಿಮ್ದು ಯಾವುದೇ ರೀತಿ ಹಣದ ಸಮಸ್ಯೆ ಇದ್ರೂ ಕೂಡ ನೀವು ಪರಿಹಾರ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಒಂದು ಸರಳವಾದ ಪರಿಹಾರ ನಿಮ್ಮ ಅನಿಸಿಕೆ ಹೇಗಿತ್ತು ಅಂತ ನನಗೊಂದು ಕಮೆಂಟ್ ಮಾಡಿ ಹಾಗೇನ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು